ಎಸ್ ಸರ್ ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಒಂದಾದಂಥ ತುಮಕೂರು ಗ್ರಾಮಾಂತರದಲ್ಲಿ ಧರ್ಮ ಯುದ್ಧದಲ್ಲಿ ಈಗ ಧರ್ಮರಾಯನಿಗೆ ಗೆಲುವು ಅಂತಲೇ ಹೇಳ್ಬೋದು ಈಗಾಗಲೇ ಅಮೋಕ್ ಟಿ ವಿ ಸಮೀಕ್ಷೆಯಲ್ಲೂ ಕೂಡ ಅವ್ರಿಗೆ ಜಯ ಸಿಕ್ಕಿತ್ತು ಅದೇ ರೀತಿಯಾಗಿ ಮತದಾರ ಪ್ರಭುಗಳಿಂದಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಗೆಲುವನ್ನು ಸಾಧಿಸ್ಕೊಂಡಿರುವಂಥ ಬಿ ಸುರೇಶ್ ಗೌಡ್ರನ್ನ ಇವತ್ತು ಮಾತಾಡಿಸ್ತಾ ಇರುವಂಥದ್ದು ಸರ್ ಧರ್ಮ ಯುದ್ಧದಲ್ಲಿ ಧರ್ಮರಾಯ ಗೆದ್ದಿದ್ದಾರೆ ಎನ್ನುವಂಥದ್ದು ನೀವೇ ಒಂದು ಮಾತೇಳಿದರೆ ಅಮೋಕ್ ಟಿ ವಿಲಿ ಧರ್ಮ ಜಯ ಆಗುತ್ತೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಆಗಿ ಮೊದಲನೇದಾಗಿ ನಮ್ಮ ಮತದಾರರು ಮೂರನೇ ಬಾರಿ ನನ್ನನ್ನು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದಾರೆ ನಾನು ಈ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮತ್ತು ಇದು ಯುದ್ಧ ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮ ಮತ್ತು ಅಧರ್ಮದ ವಿರುದ್ಧ ಯುದ್ಧ ನಡೆದು ಓದು ಚುನಾವಣೆಯಲ್ಲೂ ಕೂಡ ಮೂರನೇ ಚುನಾವಣೆಯಲ್ಲಿ ನಾನು ಸೋಲ್ತಾ ಇರಲಿಲ್ಲ ಕಾರಣ ಏನಂತ ಹೇಳಿದರೆ ಆಮಿಷಗಳು ಭ್ರಷ್ಟಾಚಾರಗಳು ಚುನಾವಣೆ ಅಕ್ರಮಗಳು ಇವೆಲ್ಲವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ರು ಅವರು ನಾನು ಸುಮಾರು ಈ ಕ್ಷೇತ್ರದಲ್ಲಿ ಒಂದು ಎರಡೂವರೆ ಸಾವಿರ ಕೋಟಿ ಕೆಲಸ ಮಾಡಿದ್ದೆ ಶಾಲೆಗಳನ್ನು ಕಟ್ಟಿದ್ದೆ ಹೆಬ್ಬೂರುಗಳು ರೇತ ನೀರಾವರಿ ಅನುಷ್ಠಾನ ಮಾಡಿದ್ದೆ ನೆನೆಗುದಿಗೆ ಬಿದ್ದಂಥ ಯೋಜನೆಗಳು ಇವು ಜನರ ಬಡವರು ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದವು ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿದ್ದವು ರಸ್ತೆಗಳು ಒಂದು ಮುನ್ನೂರು ಕೋಟಿ ರಸ್ತೆಗಳನ್ನು ಮಾಡಿದ್ದವು ಸುವರ್ಣ ಗ್ರಾಮದಡಿ ಸುಮಾರೊಂದು ಇನ್ನೂರು ಕೋಟಿ ಸಿಮೆಂಟ್ ರಸ್ತೆಗಳು ಸಿಮೆಂಟ್ ಚರಂಡಿಗಳು ಮಾಡಿದ್ದವು ಮಲ್ಟಿ ವಿಲೇಜ್ ಸ್ಕೀಮ್ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಸುಮಾರು ಒಂದು ನೂರು ಕೋಟಿ ರೂಪಾಯಿಯಲ್ಲಿ ಪ್ರತಿ ಮನೆಗೆ ಹೇಮಾವತಿ ನೀರು ಕುಡಿಯುವಂಥ ಶಾಶ್ವತ ನೀರಾವರಿ ಯೋಜನೆಯನ್ನು ಮಾಡಿದ್ದು ಜನ ನಮ್ಮ ಕಡೆ ಇದ್ದರು ಆ ಜನರ ಅಭಿವೃದ್ಧಿ ಕಡೆ ಇರೋರನ್ನ ಈ ನಕಲಿ ಬಾಂಡ್ಗಳು ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಕೊಡ್ತೀನಿ ಅಂತ ಹೇಳಿ ಮತ್ತು ಉದ್ಯೋಗ ಕೊಡಿಸ್ತೀನಿ ಮಕ್ಕಳಿಗೆ ಹೇಳಿ ಸುಮಾರು ಆಶ್ವಾಸನೆಗಳನ್ನು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಜನರ ಮನಸ್ಸನ್ನು ಅಭಿವೃದ್ಧಿಯ ಕಡೆಯಿಂದ ವಂಚನೆ ಕಡೆ ಮೋಸದ ಕಡೆ ತಿರುಗಿಸಿ ಅಮಿತ್ ಶಾ ಒಡ್ಡಿ ಚುನಾವಣೆಯಲ್ಲಿ ಗೆದ್ದಿದ್ದರು ಅದಕ್ಕೆ ಸಾಕ್ಷಿ ಅಂದರೆ ಚುನಾವಣೆಯಲ್ಲಿ ಅವರು ಅಕ್ರಮ ಎಸಗಿದ್ದಾರೆ ಅಂತೇಳಿ ಹೈಕೋರ್ಟ್ ಕೊಟ್ಟಂಥ ತೀರ್ಪು ಸುಮಾರು ಹದಿನಾರುವರೆ ಸಾವಿರ ಮಕ್ಕಳಿಗೆ ನಕಲಿ ಕೊಟ್ಟಿದ್ದು ಇವು ಕೋರ್ಟಲ್ಲಿ ನಾವು ಗೆದ್ದಿದ್ದು ಜನ ಆದೇಶ ನಮ್ಮ ಕಡೆ ಜನತಾ ನ್ಯಾಯಾಲಯದಲ್ಲಿ ನಾವು ಗೆಲ್ಲಬೇಕಾಯಿತು ಜನತಾ ನ್ಯಾಯಾಲಯದ ಮುಂದೆನೂ ಕೂಡ ಇದನ್ನೇ ನಾವು ಹೇಳಿದ್ವು ಜನತಾ ನ್ಯಾಯಾಲಯದಲ್ಲೂ ಕೂಡ ಜನ ಇವರು ಮಾಡಿದಂಥ ಮೋಸಕ್ಕೆ ಇವತ್ತು ಅವ್ರಿಗೆ ತೀರ್ಪನ್ನು ಕೊಟ್ಟಿದ್ದಾರೆ ಜನರ ತೀರ್ಪಿದು ಎರಡು ಸಾವಿರದ ಚುನಾವಣೆ ಮತ್ತೆ ಮರುಕಳಿಸ್ಬೋದಾ ಸರ್ ಅವರ ಮುಖ್ಯಮಂತ್ರಿ ಕಾಲದಲ್ಲಿ ನೀವು ಅತಿ ಹೆಚ್ಚು ಅನುದಾನ ತೆಗೆದುಕೊಂಡು ಬಂದು ದೇಶದ ನಂಬರ್ ಒನ್ ಕ್ಷೇತ್ರವಾಗಿ ಒಂದು ಅನ್ನು ಕೂಡ ಬಹುಮಾನವನ್ನು ತೆಗೆದುಕೊಂಡಿದ್ರಿ ಈಗ ಮತ್ತೆ ಅದು ಮರುಕಳಿಸ್ಬೋದಾ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಇವತ್ತು ಅವ್ರು ಕೊಟ್ಟಿರುವಂಥ ಯೋಜನೆಗಳು ಅವ್ರು ಕೊಟ್ಟಿರುವಂಥ ಭರವಸೆಗಳು ಚುನಾವಣೆಯಲ್ಲಿ ಎರಡು ಸಾವಿರ ರೂಪಾಯಿ ಭತ್ಯೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರಿಗೆ ಹೆಣ್ಮಕ್ಕಳಿಗೆ ಅಂದರೆ ಫ್ರೀ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂರು ಇನ್ನೂರು ಯೂನಿಟು ವಿದ್ಯುತ್ ಫ್ರೀ ಕೊಡ್ತೀವಿ ಅಂತೇಳಿದರೆ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಹೇಳಿದ್ದಾರೆ ಬಸ್ಸು ಟಿಕಿಟ್ ತಗೊಂಡೇ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಅವರು ಸಂಬಳ ಕೊಡೋಕ್ಕಿಲ್ಲ ಇನ್ನು ಫ್ರೀ ಕೊಟ್ಟರೆ ಬಸ್ಗಳು ಬಸ್ ಇಲ್ದಲೆ ಬಸ್ ಫ್ರೀ ಅಂತ ಯೋಜನೆಗಳು ಆಗ್ತವೆ ಇವು ಅಂದರೆ ಯಾವಾಗಲೂ ಫ್ರೀ ಇದೆಯಲ್ಲ ಅದನ್ನು ರಾಜ್ಯದ ಬಡ್ಜೆಟ್ ನೋಡ್ಕೊಂಡು ಘೋಷಣೆ ಮಾಡಬೇಕು ಸಿದ್ದರಾಮಯ್ಯನವರು ಸುಮಾರು ಒಂದು ಹತ್ತು ಹದಿನೈದು ಬಡ್ಜೆಟ್ಗಳನ್ನ ಮಣಿಸಿರೋಂಥವ್ರು ಅವ್ರು ಯಾವ ಥರ ನಿಭಾಯಿಸ್ತಾರೆ ಅನ್ನೋದು ಇವತ್ತು ನಿಂತಿದೆ ಅಭಿವೃದ್ಧಿಗೆ ಹಣ ಕೊಡ್ತಾರಾ ಇಲ್ಲ ಪುಕ್ಕಟ್ಟೆ ಹಣ ಕೊಡ್ತಾರಾ ಅನ್ನೋದು ಇವತ್ತು ಪ್ರಶ್ನೆ ಜನರ ಭರವಸೆಗಳನ್ನು ಈಡೇರಿಸ್ತಾರ ಚುನಾವಣೆಯಲ್ಲಿ ಜನರ ಮತವನ್ನು ತಗೊಂಡಿದ್ದಾರೆ ಜನರ ಭರವಸೆಗಳನ್ನು ಈಡೇರಿಸುವಂಥ ಸವಾಲು ಸಿದ್ದರಾಮಯ್ಯವ್ರ ಮುಂದೆ ಇದೆ ಅದರಲ್ಲಿ ಅಭಿವೃದ್ಧಿ ಏನಾಗುತ್ತೆ ಅನ್ನೋದನ್ನು ಒಂದು ವರ್ಷ ಕಾದು ನೋಡಬೇಕಾಗಿದೆ ಈ ಯೋಜನೆಗಳು ಪುಕ್ಸಟ ಯೋಜನೆಗಳಿದೆಯಲ್ಲ ಇವು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ವಿಧಾನಸೌಧದಲ್ಲಿ ಆಡಳಿತ ಸರ್ಕಾರ ಕಾಂಗ್ರೆಸ್ನ ಎದುರಿಸುವಂಥ ಸಮರ್ಥ ನಾಯಕ ಬಿ ಜೆ ಇಲ್ಲ ಅಂತ ಇದೆ ನಾನು ಸುರೇಶ್ ಗೌಡ್ರಿಂದ ಅದನ್ನು ಕಾಣ್ಬೋದಾ ಅಂತ ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತನೂ ಇಲ್ಲಿ ನರೇಂದ್ರ ಮೋದಿನೇ ಇಲ್ಲಿ ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತನೂ ಯಡಿಯೂರಪ್ಪನೇ ಇಲ್ಲಿ ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತನೂ ರಾಷ್ಟ್ರದ ಹಿತಕ್ಕಾಗಿ ಹೋರಾಟ ಮಾಡೋವಂಥನು ಅದರಿಂದ ನಾವು ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ನವ್ರು ಹೇಳಿರುವಂಥದ್ದು ಆಗಬೇಕು ಬಡವ್ರಿಗೆ ಹೇಳಿದಾರಲ್ಲ ಪಾಪ ನಂಬಿ ಓಟ್ ಹಾಕಿದ್ದಾರೆ ಅವರು ಆ ಎಲ್ಲ ಯೋಜನೆಗಳು ಆಗಬೇಕು ಅನ್ನೋದೇ ನಮ್ಮ ಆಸೆ ಕೂಡ ಅದಕ್ಕೆ ನಮ್ಮ ಸಹಕಾರನೂ ಕೂಡ ನಾವು ಸಿದ್ದರಾಮಯ್ಯವ್ರು ಕೊಡ್ತೀವಿ ಸಿದ್ದರಾಮಯ್ಯವ್ರು ಒಬ್ಬ ಒಳ್ಳೆ ಆಡಳಿತಗಾರ ನಾನು ಅದನ್ನೇನು ಐದು ವರ್ಷ ನಾನು ವಿರೋಧ ಪಕ್ಷದಲ್ಲಿದ್ದಾಗ ನೋಡಿದ್ದೇನೆ ಅವರು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದಲ್ಲೇ ಎಲ್ಲ ಪಕ್ಷದವರನ್ನು ಪ್ರೀತಿ ಮಾಡಿ ಅಭಿವೃದ್ಧಿಯನ್ನು ಮಾಡಿದಂಥವ್ರು ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ ಅವರೇ ರಾಜ್ಯದ ಮುಖ್ಯಮಂತ್ರಿ ಅವರು ಬರೀ ಅವರು ಕಾಂಗ್ರೆಸ್ನವ್ರಿಗೆ ಮುಖ್ಯಮಂತ್ರಿ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮುಖ್ಯಮಂತ್ರಿಗಳು ಅದರಿಂದ ನಾವು ಆ ಪಕ್ಷ ಅವ್ರನ್ನ ಆಯ್ಕೆ ಮಾಡೋದು ನಾನು ಅಭಿನಂದಿಸ್ತೀನಿ ಮತ್ತು ಅವ್ರು ಒಳ್ಳೆಯ ಕೆಲಸ ಮಾಡಲಿ ಅಂತಲೂ ಕೂಡ ಅವರಿಗೆ ನಾವು ಆಶಿಸ್ತೀನಿ ಗೌರಿಶಂಕರ್ ಮಾತು ಮಾತಾಡಿದ್ದಾರೆ ಸರ್ ರಿಯಲ್ ಪಾಲಿಟಿಕ್ಸ್ನ ಇವಾಗ ಶುರು ಮಾಡಿಸ್ತೀನಿ ಅವರೇ ರಿಯಲ್ ಪಾಲಿಟಿಕ್ಸು ಮಧುಗಿರಿಲಿ ಮಾಡೋದ್ರು ಇಲ್ಲಿ ಕೆ ಜಿ ಪಿ ಬಿ ಜೆ ಇದ್ದವರು ಜನ ಸೋಲಿಸಿದ್ರು ಓಸಲಿಂದ ನಕಲಿ ಆಟ ಆಡಿಲ್ಲೇ ಸೋಲಿಸಿರೋರು ರಿಯಲ್ ಪಾಲಿಟಿಕ್ಸ್ ಎಲ್ಲಿ ತೋರಿಸ್ತಾರೆ ಅವ್ರ ತಂದೆಯೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಸೋಲಿಸಿದರು ಇಲ್ಲೂ ಕೂಡ ಗ್ರಾಮ ಪಂಚಾಯತಿನೂ ಒಂದು ಇಲ್ಲ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಇಲ್ಲ ಏನು ತೋರಿಸ್ತಾರೆ ಬರೀ ನಾಟಕದ ಮಾತುಗಳು ಬಣ್ಣದ ಮಾತುಗಳು ಭಾಳ ದಿನ ಇರೋಲ್ಲ ಅದರಿಂದ ಈ ಸಂದರ್ಭದಲ್ಲಿ ಜನನೇ ತೋರಿಸೋರೆ ನಕಲಿ ಬಾಂಡ್ ಕೊಟ್ಟಿದ್ದಕ್ಕೆ ನಕಲಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದಕ್ಕೆ ನಕಲಿ ಚೆಕ್ ಕೊಟ್ಟಿದ್ದಕ್ಕೆ ಈ ಭಾಗದಲ್ಲಿ ಇಬ್ಬರುಗಳು ರೇತ ನೀರಾವರಿಯನ್ನು ಮೂಲೆ ಗುಂಪು ಮಾಡಿದ್ದಕ್ಕೆ ಇಲ್ಲಿರೋಂಥ ಶಾಲೆಗಳನ್ನು ಮೂಲೆ ಗುಂಪು ಮಾಡಿದ್ದಕ್ಕೆ ಇಲ್ಲಿರೋಂಥ ರಸ್ತೆಗಳನ್ನು ಮೂಲೆ ಗುಂಪು ಮಾಡಿದ್ದಕ್ಕೆ ಇಲ್ಲಿರೋಂಥ ನೀರಾವರಿ ಕುಡಿಯೋ ನೀರಿನ ವಿಲೇಜ್ ಸ್ಕೀಮ್ಗಳನ್ನು ಮೂಲೆ ಗುಂಪು ಮಾಡಿದ್ದಕ್ಕೆ ಇದು ಜನ ಸುಮ್ಮನೆ ಆಕ್ರೋಶ ಪಡೋಲ್ಲ ನನಗೆ ಒತ್ತು ಚುನಾವಣೆಯಲ್ಲಿ ಎಪ್ಪತ್ತೇಳು ಸಾವಿರದ ನೂರು ಓಟ್ ಹಾಕಿದರು ಈ ಚುನಾವಣೆಯಲ್ಲಿ ಸುಮಾರು ಸ ತೊಂಬತ್ತು ಸಾವಿರ ಮತ ಹಾಕಿದ್ದಾರೆ ಪ್ರತಿ ಚುನಾವಣೆಯಲ್ಲೂ ಬಿ ಜೆ ಪಿಗೆ ಹೈಯೆಸ್ಟ್ ಮತ ಕೊಟ್ಟಿದ್ದಾರೆ ಜನ ಆದರೆ ಜನಗಳೇನು ಮೂರ್ಖರ ಜನ ಬಹಳ ಬುದ್ಧಿವಂತರಿದ್ದಾರೆ ಪ್ರಜಾಪ್ರಭುತ್ವ ಯಾರು ಕೆಲಸಲ್ಲಿರೋ ಕೇಸ್ನ ಮುಂದುವರಿಸ್ತೀರ ಸರ್ ಬಿಡೋದು ಕೇಸ್ ನಾನು ಈಗ ಚುನಾವಣೆ ಗೆದ್ದಾಗಿದೆ ನಾನೇ ಯಾವುದೇ ಚುನಾವಣೆ ಕೋರ್ಟ್ಗಳಲ್ಲಿ ಹೋರಾಟ ಮಾಡೋದಕ್ಕೆ ಹೋಗೋಲ್ಲ ಏನು ಕೊಡ್ತೀರ ಬರ್ತದೆ ಬರಲಿ ನನಗೆ ಕೋರ್ಟ್ ಬಗ್ಗೆ ಅದೇನೋ ಹೇಳ್ತಾರಲ್ಲ ಗೆದ್ದೊಂದು ಸೋತ ಸೋತೊಂದು ಸತ್ತ ಅಂತ ಅಂದರೆ ಕೋರ್ಟು ಇವೆಲ್ಲ ನಮಗೆ ಮುಗಿದ ಅಧ್ಯಾಯ ನಾವು ಯಾವುದೇ ನಾನು ವೈಯಕ್ತಿಕವಾಗಿ ಗೌರಿಶಂಕರ್ ಮೇಲೆ ಇವತ್ತು ಕೂಡ ಭಿನ್ನಾಭಿಪ್ರಾಯ ಇಲ್ಲ ದ್ವೇಷ ಇಲ್ಲ ಅವರ ಒಂದು ಯೋಜನೆಗಳು ಅವರು ನಡ್ಕೊಂಡಿದ್ದಂಥ ಒಂದು ಇಶ್ಯೂಸ್ಗಳ ಬಗ್ಗೆ ಹೋರಾಟ ಆಯಿತು ಬಾಂಡು ಬಡವರು ಮಕ್ಕಳಿಗೆ ಅವರು ಬಡವ್ರಿಗೆ ಮೋಸ ಮಾಡಬಾರ್ದಾಯ್ತು ನಿಜವಾಗೂ ಕೊಟ್ಟರೆ ನಾವು ಹೋರಾಟ ಮಾಡ್ತಿರಲ್ಲ ಎಲೆಕ್ಷನಲ್ಲಿ ಬಾಂಡ್ ಕೊಟ್ಟು ಒರಿಜಿನಲ್ ಬಾಂಡ್ ಕೊಟ್ಟು ಎಲೆಕ್ಷನ್ ಮಾಡಿದ್ರು ಇದ್ದು ನಕಲಿ ಕೊಟ್ಬಿಟ್ರಲ್ಲ ಒಬ್ಬ ಶಾಸಕ ಆಗಿ ನಕಲಿ ಬಾಂಡ್ನ ಪ್ರಿಂಟ್ ಮಾಡಿ ಕೊಡ್ತಾರಲ್ಲ ಚುನಾವಣೆಗೆ ಎಲ್ಲೇ ಬೇಕು ಮೋಸ ಮಾಡಿ ಅಂತ ಅದ್ರದ್ದು ನಮ್ದು ಆಕ್ರೋಶ ಇತ್ತೆ ಹೊರತು ಇಶ್ಯೂ ಆಧಾರದ ಮೇಲೆ ಅವ್ರ ಮೇಲೆ ಹೋರಾಟ ಮಾಡಿದ್ದು ವ್ಯಾಕ್ಸಿನೇಷನ್ ಜೀವದ್ದು ಬಡವರು ಜೀವದ ಮೇಲೆ ಚೆಲ್ಲಾಟ ಆಡಿದ್ದಕ್ಕೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡೋದು ನಕಲಿ ವ್ಯಾಕ್ಸಿನೇಷನ್ ಚೆಕ್ ಒಬ್ಬ ಎಮ್ ಎಲ್ ಎ ಆಗಿರೋ ಚೆಕ್ಗಳು ಮುನ್ನೂರು ಚೆಕ್ಗಳು ಬೌನ್ಸ್ ಆಗ್ತವೆ ಅಂದರೆ ಇಶ್ಯೂಸ್ ಆಧಾರದ ಮೇಲೆ ನೀವು ಕರೆಕ್ಟಾಗಿ ಕೆಲಸ ಮಾಡಿರಿ ನಮ್ಮದೇನು ತಕರಾಲಿರೋಲ್ಲ ಅದರಿಂದ ನಮ್ಮದು ಇಶ್ಯೂ ಸಿಡ್ಕೊಂಡು ಕೆಲಸ ಮಾಡ್ತೀವಿ ಹೊರತು ಇವತ್ತು ಕೂಡ ನಾವು ಇಶ್ಯೂ ಆಧಾರದ ಮೇಲೆ ಹೋರಾಟ ಮಾಡ್ತೀವಿ ಗೌರಿಶಂಕರ್ ಇರಲಿ ಇನ್ನೊಬ್ಬರು ಇರಲಿ ಕಾಂಗ್ರೆಸ್ವ್ರು ಇರಲಿ ದಳ ಇರಲಿ ಇಶ್ಯೂ ಆಧಾರದ ಮೇಲೆ ಇರ್ತೀವಿ ಹೊರತು ವ್ಯಕ್ತಿ ಆಧಾರದ ಮೇಲೆ ನಮ್ದು ಯಾವುದೂ ಇರಲ್ಲ ಜಕಣಾಚಾರ್ಯ ಇದು ಸಮುದಾಯ ಭವನ ಈ ರೀತಿ ಶಾಲೆಗಳು ಮೂಲೆ ಗುಂಪಾಗಿರೋವೆಲ್ಲ ಮತ್ತೆ ಶುರು ಮಾಡ್ತೀನಿ ಇಮ್ಮಿಡಿಯೇಟ್ ನಾನು ಈಗಾಗಲೇ ಮೀಟಿಂಗ್ ಕರೆದಿದ್ದೇನೆ ನಾನು ಡಿ ಸಿ ಅವ್ರಿಗೆ ಈಗಲೇ ಮಾತಾಡಿದ್ದೇನೆ ಮೋಸ್ಟ್ ಪ್ರಾಬಲಿ ನಾನು ವಿಸಿಟ್ ಮಾಡ್ತೀನಿ ಆ ಜಕಣ ನಮ್ಮ ಜ ಅಮರಶಿಲ್ಪಿ ಜಕಣಾಚಾರ್ಯರ ಸಮುದಾಯ ಭವನಕ್ಕೆ ಇನ್ನೊಂದು ವಾರದಲ್ಲಿ ನಾನು ವಿಸಿಟ್ ಮಾಡ್ತೀನಿ ಆ ಬಿಲ್ಡಿಂಗ್ ಓಪನ್ ಮಾಡಿಸ್ತೀನಿ ಅದನ್ನು ತಕ್ಷಣ ಈ ಮದುವೆ ಸೀಸನಲ್ಲೇ ಒಂದು ಸಾಮೂಹಿಕ ವಿವಾಹವನ್ನು ಮಾಡುವಂಥ ಕೆಲಸವನ್ನು ನಾನು ಫಿಕ್ಸ್ ಮಾಡ್ಕೊಳ್ತೀನಿ ಶಾಲೆಗಳು ಈಗಾಗಲೇ ನಾನು ಮೀಟಿಂಗ್ಗಳು ಮಾಡ್ತಾ ಈಗ ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳಬೇಕು ಒಂದು ವಾರ ನಾನು ಎಲ್ಲ ಹೋಗಿ ಒಂದು ಕೃತಜ್ಞತೆ ಸಲ್ಲಿಸಬೇಕು ಇಂಥ ಒಂದು ಬಿ ಜೆ ಪಿ ಅರವತ್ತೈದು ಸೀಟ್ ಗೆಲ್ದಿರುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ನೀನು ಗೆಲ್ಸಿದ್ದಾರೆ ಅಂದರೆ ಇದೊಂದು ಒಂದು ಸಾವಿರ ಅಲ್ಲ ಐದು ಸಾವಿರ ಓಟಲ್ ಗೆದ್ದಿರ್ಬೋದು ಅದು ಐದು ಸಾವಿರ ಅಲ್ಲ ಐವತ್ತು ಸಾವಿರ ಹೋಟೆಲ್ ಗೆದ್ದಂಗೆ ಇಂಥ ಒಂದು ಆ್ಯಂಟಿ ಇನ್ಕಂಬ್ರೆನ್ಸ್ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ಮತದಾರರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಅದಕ್ಕೋಸ್ಕರ ನಾನು ಇದೊಂದು ವಾರದಲ್ಲಿ ಮುಗಿಸ್ತೀನಿ ಇದನ್ನು ಕೃತಜ್ಞತೆ ಸಲ್ಲಿಸೋದು ಅದಾದಮೇಲೆ ನಂದು ಇಪ್ಪತ್ನಾಲ್ಕು ಗಂಟೆನೂ ಶಾಲೆಗಳದು ನಮ್ಮ ಏನೇನೋ ಹೆಬ್ಬುರುಗಳೂರು ಏತ ನೀರಾವರಿ ಇರ್ಬೋದು ಎತ್ತಿನ ಒಳೆಯಿಂದ ಹೇಮಾವತಿ ನೀರು ತುಂಬಿಸೋದಿರ್ಬೋದು ವಿದ್ಯುತ್ತಿನ ಕ್ಷೇತ್ರದಲ್ಲಿ ಇರ್ಬೋದು ಬಡವ್ರಿಗೆ ಮನೆ ತರೋದಿರ್ಬೋದು ಸರ್ಕಾರದ ಜೊತೆ ನಮ್ಮದೇನು ರಿಫ್ಟ್ ಇರಲ್ಲ ಸರ್ಕಾರ ಜೊತೆ ವಿಶ್ವಾಸದಲ್ಲಿ ಇಡ್ಕಂಡೆ ಕೆಲಸ ಮಾಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಒಟ್ಟಾರೆ ಮೂಲೆ ಗುಂಪಾಗಿರುವಂಥ ಕೆಲಸಗಳನ್ನು ಮತ್ತೆ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋದ ನನ್ನ ಮೂಲ ಧ್ಯೇಯ ಆಗಿದೆ ಅನ್ನುವಂಥದ್ದು ಸುರೇಶ್ ಕೌಡರ್ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೇ ನಮ್ಮ ಟಿ ವಿ